ಬಾಲಿ ಹೆಂಗಿತ್ತು, ಆಲ್ಮೋಸ್ಟ್ ಎಷ್ಟು ಖರ್ಚಾಯ್ತು ಅಂತ ಕೇಳಿದ್ರೆ ನಂದು ಆಲ್ಮೋಸ್ಟ್ 12 lakh 664,000. ಗೈಸ್, ನನ್ನ ಅಮ್ಮ ಗುಲ್ಬರ್ಗ್ ಆಗಿ ಹೊರಟಿದ್ದಾರೆ ಮಸಾಜ್ ಆನ್ ಮಾಡ್ಕೊಂಡು, ಅವ್ರ ಊರಲ್ಲಿ ಅವ್ರ ತಂಗಿ ಫೋನ್ ಮಾಡಿದ್ದಾರೆ. ಗೈಸ್, ನನ್ನ ಅಮ್ಮ ಗುಲ್ಬರ್ಗ್ ಆಗಿ ಹೊರಟಿದ್ದಾರೆ. ಒಂದಿನ ಟೂ ಡೇಸ್ ಹೋಗ್ತಿದ್ದಾರೆ. ಅವರು ನಮ್ಮ ದೊಡ್ಡಮ್ಮ ಮತ್ತೆ ಅವರ ಫುಲ್ ಗ್ಯಾಂಗ್ ಇದೆ, ಗ್ಯಾಂಗ್ ಗ್ಯಾಂಗ್ ಹೋಗ್ತಾ ಇದಾರೆ. ಎರಡು ದಿನ ನಮ್ಮ ಇರಲ್ಲ ಗೈಸ್, ನಮ್ಮ ಮನೇಲಿ ಫುಲ್ ಪಾರ್ಟಿ ಎಲ್ಲ ಮಾಡಿ ಹೋಗಿದ್ದೀನಿ. ಇರಲ್ಲ ಅಂದ್ರೆ ಏನು, ಫುಲ್ ಪಾರ್ಟಿ ಎಲ್ಲ ಅಡುಗೆಗೆಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ದೀನಿ. ಸುಮ್ನೆ ಹೋಗ್ತಾ ಇಲ್ಲ, ಏನು ಫೋನ್ ಮಾಡಿ ಅದು ಇಲ್ಲ ಇದು ಇಲ್ಲ ಅಂದ್ರೆ ಮತ್ತೆಲ್ಲ ತಿನ್ನು. ನಾಳೆಗೆ ಏನ್ ತಿನ್ಲಿ? ನಾಳೆಗೆ ಇವತ್ತಿಗೆ ಮಾಡಿ, ಇವತ್ತು ತಿನ್ನು, ನಾಳೆ ಮಾಡ್ಕೊಂಡು ತಿನ್ನೋ ಹೇಳಿದ್ದೀನಲ್ಲ ಹೆಂಗೆ ಅಂತ. ಅಲ್ಲ, ನಾಳೆನೂ ಬಂದು ಮಾಡ್ಬಿಡಿ. ಬಾಯ್ ಬಾಯ್ ಬಾಯ್, ಕೇರ್ಫುಲ್ ಬಾಯ್. ಸೊ ನಾನು ಜಿಮ್ಗೆ ಹೋಗಿ ಬಂದೆ ವಾಪಸ್ಸು. ಈಗ ನನ್ನ ಡಯಟ್ ಏನಿದೆ ಅದೆಲ್ಲ ನಮ್ಮ ಮಾಡೋಗ್ಬಿಡಿದ್ದಾರೆ ನೋಡಿ. ಮೂರು ಜ್ಯೂಸು ಮತ್ತು ವಾಟರ್ ಮೆಲನ್ ತಿಂದೆ ಬಂದ ತಕ್ಷಣ. ಈ ಥರ ಒಂದಷ್ಟು ತಿನ್ನೋ ಐಟಮ್ಸ್ ಇದೆ, ಅದೆಲ್ಲ ತಿನ್ನೋದಿದೆ. ಈಗ ಈಗ ಎಗ್ ಹಿಡ್ದು ಬುರ್ಜಿ ಮಾಡ್ಕೊಂಡು ತಿನ್ನಬೇಕು. ಸೊ ಈ ಮೂರು ಜ್ಯೂಸ್ನ ಇವಾಗ ಕುಡಿತಾ ಇದ್ದೀನಿ ನೋಡಿ. ಯಾರೋ ಕಮೆಂಟ್ ಹಾಕಿದ್ರು ಒಂದೇ ಸರಿ ಕುಡಿಬಾರ್ದಂತೆ, ಸ್ವಲ್ಪ ಸ್ವಲ್ಪ ಕುಡಿಬೇಕಂತ. ಬೀಟ್ರೂಟ್ ಜ್ಯೂಸ್ ಲೈಫಲ್ಲಿ ಫಸ್ಟ್ ಟೈಮ್ ಕುಡಿತಾ ಇರೋದು. ಗೈಸ್, ನನ್ನ ABC ಏ ಅಂದರೆ ಏನಪ್ಪ, ABC ಅಂದರೆ BCC ಬೀಟ್ರೂಟ್ ಕ್ಯಾರೆಟ್ ಕುಕುಂಬರ್ ಜ್ಯೂಸ್ ಕುಡ್ಕೊಂಡು ಈಗ ನಾವು ಒಂದು ಕೆಲಸ ಆಯಿತು ಅದಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋದು ನಾನು, ನಿತೀಶು, ನಮ್ಮಪ್ಪ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಏನು ಕತೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಬಟ್ ಈಗ ಸದ್ಯಕ್ಕೆ ರಿವೀಲ್ ಮಾಡ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಜಸ್ಟ್ ಇನ್ ಝೀರೋ ಪ್ರೊಸೆಸ್ ಝೀರೋ ಪ್ರೊಸೆಸ್ ಅನ್ಕೊಳ್ಳಿ. ಸೊ ಯಾ, ಈಗ ಹೋಗ್ತಾ ಇದ್ದೀವಿ, ನೋಡೋಣ ಗೈಸ್. ಅದಾದ್ಮೇಲೆ ಬಂದು ಮನೇಲಿ ನಾನು ಫೋಟೋ, ಅಯ್ಯೋ ಪಪ್ಪ ಪೇಂಟಿಂಗ್ ಎತ್ಕೊಬೇಕಿತ್ತು ಫ್ರೇಮ್ ಮಾಡ್ಸಕ್ಕೆ. ಶಟ್, ಇಲ್ಲ ಮಾಡಿಸ್ಬೇಕಪ್ಪ, ಇಲ್ಲಿ ಇಲ್ಲ, ನಿಮ್ಮ ಫ್ರೆಂಡ್ ಇದಾರಲ್ಲ ಇಲ್ಲಿ. ಸರಿ ಸರಿ, ಫೋಟೋ ಫ್ರೇಮ್ ಮಾಡಿಸ್ಬೇಕು. ಅದು ಬಿಟ್ಟು ನನ್ನ ರೂಮ್ಗೆ ಇನ್ನೊಂದಷ್ಟು ಫೋಟೋ ಫ್ರೇಮ್ಸ್ ಮಾಡಿಸ್ಬೇಕಿತ್ತು, ನೋಡೋಣ ಏನಾಗುತ್ತೆ. ಸೊ ಆನ್ ದ ವೇ ಹೋಗ್ತಾ ನಮ್ಮ ನಿತೀಶ್ ಏನೋ ಕೆಲಸ ಇತ್ತು, ಒಂದು ಟೈಲ್ ಶಾಪಲ್ಲಿ ಅಲ್ಲಿ ಬಂದಿದ್ದೀವಿ ನೋಡಿ. ಇಂಥದ್ದೆಲ್ಲ ಹಾಕ್ಸ್ಬೇಕು ಮನೆಗೆ. ಅದು ಬಿಟ್ಟರೆ ನೋಡಿ ಈ ಜಕ್ಕೂಜಿ ಹೆಂಗಿದೆ ನೋಡಿ, ಉಕ್ಕಾಗಿ ದೊಡ್ಡ ಗೈಸೋದು ಹೆಂಗಿದೆ ಅಪ್ಪ. ಶಟ್, ಇದೆಲ್ಲ ಚಿಕ್ಕದು ಬಾತ್ ಟಬ್. ಮತ್ತೆ ನೋಡಿ ಒಳಗಡೆಯಿಂದ ಫುಲ್ ಶವರ್ ಆಗ್ಬಿಟ್ಟು ಆಚೆ ಬರುತ್ತೆ. ಅದಾಗಿ ಇಲ್ಲ ಹಾಕಿದ್ದಾರೆ, ಪ್ರೈಸ್ ಹಾಕಿಲ್ಲ ಇವರು ಗೈಸ್. 66,000 6,64,000 6,64,000 ಇಲ್ಲಿ ನೀರು ಕುಡಿದು ಬಾಟ್ಲ್ ಇಷ್ಟಾರೆ ಎತ್ಕೊಂಡು ಹೋಗ್ಬೋದಂತೆ, ಅದಕ್ಕೆ 2 ಬಾಟ್ಲು ಬೇಸ್ ಮಾಡ್ತಾ ಇದ್ದೀನಿ ಗೈಸ್. ಮೊದಲೇ ಲೇಟ್ ಆಗಿದೆ ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ. ನನ್ನ ಮಗ ಕರ್ಕೊಂಬಂದು 1/2 ಗಂಟೆನ ಗೈಸ್, ನಾನು 5 ನಿಮಿಷ ಕೆಲಸ ಅಂತೇಳಿ ಕೋಪ ಬರ್ತಿದೆ ಗೈಸ್. ಗೈಸ್, ನಾನು ಹೋಗಿದ್ದ ಕೆಲಸ ಮುಗೀತು, ಆ್ಯಂಡ್ ಈಗ ನಮ್ಮ ಮೊಟ್ಟೆ ಬಾಸ್ ಹೊರಡ್ತಿದ್ದಾನೆ. ನಾವು ಈಗ ನಮ್ಮ ಅಪ್ಪ ನಾನು ಇಲ್ಲಿಂದ ಹೊರಡ್ಬೇಕು ಗೈಸ್. ಹೊರಟಿದ್ದ ಜೋರು ಮಳೆ ಶುರು ಆಗ್ಬೇಕು ನೋಡಿ. ಸೊ ತುಂಬ ಮೋಸ್ಟ್ ಆಸ್ಕ್ಡ್ ಕ್ವಶನ್ ಈಗ ಸದ್ಯಕ್ಕೆ ಏನು ಅಂದರೆ, ಜನ ನಂಗೆ ಕೇಳ್ತಿರೋದು, ಬಾಲಿ ಹೆಂಗಿತ್ತು, ವರ್ತ ಹೋಗಿದ್ದು ನೀವು? ನನ್ನ ಪ್ರಕಾರ ನಾಟ್ ವರ್ತ್. ಬಾಲಿ ಈಸ್ ಲೈಕ್, ನಾನು ನನ್ನ ಏನಂತ ಇದ್ದೀನಿ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ನಾನು ನನ್ನ ಒಪಿನಿಯನ್, ನನ್ನ ಎಕ್ಸ್ಪೀರಿಯನ್ಸು, ನನ್ನ ಫ್ಯಾಮಿಲಿದ ಎಕ್ಸ್ಪೀರಿಯನ್ಸು. ಸೊ ಬಾಲಿ ಲುಕ್ಸ್ ಲೈಕ್ ಅಪ್ಡೇಟೆಡ್ ಕೇರಳ, ಆಯಿತಾ? ಕೇರಳ ಏನಿದೆ, ವೈನಾಡು ಅಲ್ಲೆಲ್ಲ ಏನಿದೆ, ಸೇಮ್ ಎಕ್ಸಾಕ್ಟ್ ಥಿಂಗ್ಸ್ ಅಲ್ಲಿದೆ. ಆ್ಯಂಡ್ ಒಂದಷ್ಟು ಐಲ್ಯಾಂಡ್ಸ್ ಇದೆ, ಅದು ಬಿಟ್ಟರೆ ಕಂಪ್ಲೀಟ್ಲಿ ಮ್ಯಾನ್ ಮೇಡ್ ಥಿಂಗ್ಸ್ ಜಾಸ್ತಿ, ಆ್ಯಂಡ್ ಟೂ ಹೈಪ್ಡ್ ಥಿಂಗ್ಸ್ ತುಂಬ ಜಾಸ್ತಿ. ಟೂ ಓವರ್ ಹೈಪ್ಡ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ ಈ ಹನಿಮೂನು, ಇಂಥವ್ರು ಯಾರ್ಯಾರು ಇರ್ತಾರೆ ಹನಿಮೂನ್ ಮಾಡ್ಕೊಳ್ಳೋರು, ಮತ್ತು ರೀಸೆಂಟಾಗಿ ಮದುವೆ ಆಗಿರೋರು, ಅವ್ರು ಹೋಗ್ಬೋದು ಆ ಜಾಗಕ್ಕೆ. ಒಂಚೂರು ಕಪಲ್ಸ್ ಅಂತಾರೆ, ಬಾಂಡಿಂಗ್ ಜಾಸ್ತಿ ಆಗೋ ಜಾಗ ನನ್ನ ಪ್ರಕಾರ. ಒಂಚೂರು ಮಜಾ ಮಾಡ್ಕೊಂಡು ಸುತ್ತಾಡ್ಕೊಂಡು ಹೋಗುವಂಥ ಜಾಗ. ಫ್ಯಾಮ್ಲಿಗೆ ಇಟ್ಸ್ ಲೈಕ್ ಇಫ್ ಯರ್ ಫ್ಯಾಮಿಲಿ ಇಸ್ ಓಪನ್ ಮೈಂಡೆಡ್ ಆ್ಯಂಡ್ ದೇ ಹ್ಯಾವ್ ನೋ ಪ್ರಾಬ್ಲಮ್ ಇನ್ ಸೀಯಿಂಗ್ ಬಟರ್ಫ್ಲೈಸ್ ಲೈಕ್ ದ್ಯಾಟ್ ಓನ್ಲಿ. ಸೊ ಆ ಥರ ಎಲ್ಲ ಇದ್ದರೆ ಯು ಗೈಸ್ ಕ್ಯಾನ್ ಗೋ, ಬಟ್ ಫ್ಯಾಮಿಲಿಗೆ ಐ ವುಡ್ ಸಜೆಸ್ಟ್ ಸಮ್ ಅದರ್ ಕಂಟ್ರಿ. ಮೇ ಬಿ ನಾವು ದುಬೈಗೆ ಹೋಗ್ಬೋದಿತ್ತು ನಾನು ನನ್ನ ಫ್ಯಾಮಿಲಿ, ಬಟ್ ನಮ್ಮ ದೊಡ್ಡಮ್ಮ ಕಾರಣದಿಂದ ನಾನು ಹೋಗಿರಲಿಲ್ಲ ದುಬೈಗೆ, ಹೋಗಿಲ್ಲ ದುಬೈಗೆ ನಾವು. ಬಟ್ ಬಾಲಿ ವಾಸ್ ನಾಟ್ ವರ್ತ್. ನಂದು ಆಲ್ಮೋಸ್ಟ್ ಎಷ್ಟು ಖರ್ಚಾಯಿತು ಅಂತ ಕೇಳಿದ್ರಿ, ನಂದು ಆಲ್ಮೋಸ್ಟ್ 12 lakh rupees ಖರ್ಚಾಯಿತು ಟೋಟಲ್. ಟ್ರಾವೆಲಿಂಗು, ಫುಡ್ಡು, ಪರ್ಚೇಸಿಂಗು, ಇಲ್ಲಿಂದ ಪರ್ಚೇಸ್ ಮಾಡಿರೋದು, ಏನೇನೋ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ಸು ತುಂಬ ಜಾಸ್ತಿ ಸ್ಪೆಂಡ್ ಆಗೋಯಿತು. ಬಟ್ ಐ ಆಮ್ ಹ್ಯಾಪಿ, ನನ್ನ ಫ್ಯಾಮಿಲಿ ಜೊತೆ ತುಂಬ ಒಳ್ಳೊಳ್ಳೆ ಮೂಮೆಂಟ್ ಸ್ಪೆಂಡ್ ಮಾಡಿದ್ದೀವಿ, ನಕ್ಕಿದ್ದೀವಿ ಬೆಳಗ್ಗೆ ಎದ್ದ ತಕ್ಷಣ ಓಡೋದು ಅದೆಲ್ಲ. ಅದು ಬಿಟ್ಟರೆ ಕಮಿಂಗ್ ಟು ದ ವ್ಲಾಗ್ ಪಾರ್ಟ್ ಗೈಸ್, ದ ವರ್ಸ್ಟ್ ಹೆಲ್ತ್ ಸಿಚುವೇಶನ್ ಗೈಸ್.
ಕರೆಕ್ಟಾಗಿ ನಾನು ಹೇಳ್ತೀನಿ ಕೇಳಿ, ಕರೆಕ್ಟಾಗಿ 5 ಗಂಟೆಗೆ ಎದ್ದು ರೆಡಿ ಆಗಬೇಕು, ಕರ್ಕೊಂಡು ಹೋಗ್ತಾರೆ, ಮತ್ತೆ ಕರ್ಕೊಂಬಂದು 9 ಗಂಟೆಗೆ ಬಿಡ್ತಾರೆ, 9 ಗಂಟೆ ಬಂದಮೇಲೆ ವ್ಲಾಗ್ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡಿ ಎಕ್ಸ್ಪೋರ್ಟಿಗೆ 2 ಅವರ್ ಕೂರಬೇಕು, ಫೋನ್ ಇರೋದೇ ಒಂದಿರುತ್ತೆ, ನಾನು ಬೇರೆ ನೋಡ್ಕೊಂಡು ಕೂತಿರ್ತೀನಿ. ಎಕ್ಸ್ಪೋರ್ಟ್ ಆದಮೇಲೆ ಯೂಟ್ಯೂಬ್ಗೆ ಹಾಕಬೇಕು, ಯೂಟ್ಯೂಬಲ್ಲಿ ಅದು ವೈಫೈ ಸ್ಲೋ ಇರುತ್ತೆ ಅಲ್ಲಿ, ಅಲ್ಲಿ ಇರೋ ವೈಫೈ ಸ್ಪೀಡ್ಗೆ ನಾನು ಅಪ್ಲೋಡ್ ಹಾಕಿದ್ಮೇಲೆ ನೋಡ್ಕೊಂಡು ಕೂತ್ಕೋಬೇಕು. ಮಲಗದೆ 3 ಗಂಟೆ 4 ಗಂಟೆ ಆಗ್ತಿತ್ತು, ಮತ್ತೆ 6 ಗಂಟೆಗೆ ಎದ್ದೇಳ್ಬೇಕು, 2 ಅವರ್ ಮಲಗ್ತಿದ್ದೆ. ತುಂಬ ಸೈಕ್ ಆಗೋಗ್ಬಿಟ್ಟಿತ್ತು, ತಲೆ ಓಡ್ತಾನೆ ಇರಲಿಲ್ಲ, ಹೆಂಗೆ ಮಾಡಲಿ, ಏನು ಮಾಡಲಿ, ವ್ಲಾಗ್ ಏನು ಮಾಡಲಿ, ಏನು ಇಲ್ಲಿ ಇಲ್ಲಿಂದ ಓದೋ ಸಾಕಪ್ಪ ಅನ್ನೋ ಥರ ಫೀಲ್ ಆಗೋಯಿತು ನನಗೆ. ತುಂಬ ಹೆಕ್ಟಿಕ್ ಆಗೋಯಿತು. ಆ್ಯಂಡ್ ಅದಕ್ಕೆ ಬಂದ ತಕ್ಷಣವೇ ಐ ಹ್ಯಾಡ್ ಬೀನ್ ಟು ಮೈ ಡಾಕ್ಟರ್, ಸೊ ದೇ ಟೋಲ್ಡ್ 1 ಡೇ ಬ್ರೇಕ್ ತೊಗೊಳ್ಳಿ, ಇಟ್ಸ್ ರಿಲಿ ನೆಸೆಸರಿ ಫಾರ್ ಯುವರ್ ಮೆಂಟಲ್ ಸ್ಟೇಟ್ ರೈಟ್ ನಾವು ಅಂತ. ಬಿಕಾಸ್ ಏನು ಬಂದ ತಕ್ಷಣ ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಸೊ ಅದಕ್ಕೆ 1 ಡೇ ಬ್ರೇಕ್ ತೊಗೊಂಡು ನನ್ನ ವ್ಲಾಗ್ನ ಪರವಾಗಿಲ್ಲ, ನಾಳೆಯಿಂದ ಬೇಕಿದ್ರೆ ಕೌಂಟ್ ಮಾಡ್ಕೊಳ್ಳೋಣ 365 ಡೇಸ್ ಅಂದ್ಕೊಂಡು, ಇಟ್ಸ್ ಫೈನ್, ನಥಿಂಗ್ ಮೋರ್ ದೆನ್ ಮೆಂಟಲ್ ಪೀಸ್ ಅಂದ್ಕೊಂಡು ಐ ಜಸ್ಟ್ ಡಿಂಟ್ ಪೋಸ್ಟ್ ಇಟ್ ಯೆಸ್ಟರ್ಡೇ. ಬಟ್ ಯಾ, ಇನ್ಮೇಲೆ 365 ಡೇಸ್ ಟೈಮ್ ಇರುತ್ತೆ. ಆ್ಯಂಡ್ 3 o'clock ನಾನು ಇನ್ಮೇಲೆ ಮಾಡಲೇಬೇಕು, ಸ್ವಲ್ಪ ಡೈವರ್ಟ್ ಆಗಿಬಿಟ್ಟಿದೆ ಲೈಫ್ ಅಲ್ಲಿ, ಏನೇನೋ ಒಂದಷ್ಟು ಮೆಸ್ ನಡೀತು, ಏನೇನೋ ಆಯಿತು, ಸೊ ಐ ವಾಸ್ ಡೈವರ್ಟೆಡ್ ವಿತ್ ದಟ್ ಥಿಂಗ್ಸ್. ಬಟ್ ಯಾ, ನಾವು ಗೆಟಿಂಗ್ ಬ್ಯಾಕ್ ಟು ದ ಟ್ರ್ಯಾಕ್, ಲೆಟ್ಸ್ ಸಿ ಹೆಂಗಿರುತ್ತೆ ಸ್ಟಾರ್ಟಿಂಗ್ ದ ನ್ಯೂ ಲೈಫ್ ಕೈಂಡ್ ಆಫ್ ಫೀಲಿಂಗ್. ಸೊ ಬ್ರೋ, ನಾವು ಏನಾದರೂ ಟ್ರಿಪ್ಗೆ ಹೋಗ್ಬೇಕು ಅಂದರೆ ಇಷ್ಟೇ ಬೀಳುತ್ತಾ ಹಂಗೆ ಹಿಂಗೆ ಅಂದರೆ ಇಲ್ಲ, ನಾನು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋಗಿದ್ದು, ಪ್ಯಾಕೇಜ್ ಮಾಡಿದ್ದು ಇಲ್ಲಿದೆ ನೋಡಿ, ಇವ್ರ ಕಡೆಯಿಂದ. ಆಯಿತಾ, ಇವರು ಈಗ ಸದ್ಯಕ್ಕೆ ಒಂದಷ್ಟು ಟ್ರಿಪ್ಸ್ನ ಪ್ಲ್ಯಾನ್ ಮಾಡ್ತಾರೆ, ಇವ್ರು ಹೆಂಗೆ ಅಂದರೆ ಗ್ರೂಪ್ ಗ್ರೂಪ್ ಮಾಡಿ ಟ್ರಿಪ್ಸ್ನ ಪ್ಲ್ಯಾನ್ ಮಾಡ್ತಾರೆ. ಸೊ ನೀವು ಫ್ರೆಂಡ್ಸು ಫ್ಯಾಮಿಲಿ ಏನಾದರೂ ಹೋಗಬೇಕು ಅಂತಿದ್ರೆ ಇದೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಆ ಗ್ರೂಪಿಗೆ ಜಾಯ್ನ್ ಆಗಿರಿ, ಅವ್ರು ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ಯಾ, ಇದು ಯಾವ್ಯಾವ ಥರದ್ದು, ನಂದೇನು ಟ್ರಿಪ್ ಅವರು ಫುಲ್ ಸ್ಪಾನ್ಸರ್ ಮಾಡ್ಬಿಟ್ಟು ಕಳಿಸ್ಬಿಟ್ರು, ಅದಕ್ಕೆ ಪ್ರಮೋಟ್ ಮಾಡ್ತಿದ್ದೀನಿ ಅಂತಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರು ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಹೆಲ್ಪ್ ಆಗಲಿ ಅಂತ ಗ್ರೂಪ್ಸಲ್ಲಿ ಗ್ರೂಪ್ಸ್ ಹುಡುಕ್ತಿರ್ತಾರೆ, ಸೋಲೋ ಟ್ರಿಪ್ ಹೋಗಬೇಕು ಅಂತಿರ್ತಾರೆ, ಫ್ರೆಂಡ್ಸ್ ಹೋಗಬೇಕು ಅಂತಿರ್ತಾರೆ. ಸೊ ಇವರೆಲ್ಲ ನೋಡ್ಕೋತಾರೆ ಟಿಕೆಟಿಂದ ಹಿಡಿದು ಮತ್ತು ಕಂಪ್ಲೀಟ್ ಸ್ಟೇ ಮತ್ತು ನಿಮಗೆ ಅಲ್ಲಿ ವಿಸಿಟಿಂಗ್ ಸ್ಪಾಟ್ಸ್ ಎಲ್ಲನೂ ನೋಡ್ಕೋತಾರೆ ವಿತ್ ಸ್ಪೆಸಿಫಿಕ್ ಬಜೆಟ್. ಸೊ ಒಂದು ಇವರು ಒಂದಷ್ಟು ಸ್ಪೆಸಿಫಿಕ್ ಡೆಸ್ಟಿನೇಷನ್ಸ್ನ ಮಾತ್ರ ಹ್ಯಾಂಡಲ್ ಮಾಡ್ತಾರೆ, ಬಿಕಾಸ್ ಯಾಕಂದರೆ ಆ ಕಂಟ್ರಿಲಿ ಇವ್ರದ್ದೊಂದು ಟೀಮ್ ಇದೆ. ಆಯಿತಾ, ಸೊ ಇಲ್ಲಿ ಹಾಕಿದ್ದೀನಿ ನೋಡಿ, ಈಗ ಇಷ್ಟು ಕಂಟ್ರಿಗಳನ್ನ ಅವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ ಟ್ರಿಪ್, ಗ್ರೂಪ್ ಟ್ರಿಪ್ ನಡೀತಾ ಇದೆ ಅವ್ರದ್ದು ಪ್ಲ್ಯಾನಿಂಗು. ಸೊ ನೀವು ಇಲ್ಲಿರೋ ನಂಬರ್ಗೆ ವಾಟ್ಸ್ಯಾಪ್ ಮಾಡಿ ಕಾಲ್ ಮಾಡ್ಕೊಬಿಟ್ಟು ರೆಸ್ಪಾಂಡ್ ಮಾಡಲ್ಲ ಅವರು, ವಾಟ್ಸ್ಯಾಪ್ ಮಾಡಿದ್ರೆ ಅವರು ನಿಮಗೆ ಪ್ಯಾಕೇಜ್ ಸ್ಪೆಷಲ್ ಏನಿದೆ ಅದನ್ನು ಹೇಳ್ತಾರೆ. ನಾನು ಈ ಗ್ರೂಪ್ಸಲ್ಲಿ ಯಾವುದಾದ್ರು ಒಂದು ಟ್ರಿಪ್ ಫಾರ್ ಶೋರ್ ಹೊಡಿತೀನಿ ಆದಷ್ಟು ಬೇಗ ಈ ಇಯರಲ್ಲಿ, ನೋಡೋಣ ಹೆಂಗಿರುತ್ತೆ ಅಂತ. ಇಷ್ಟಿದೆ ಕತೆ. ಆ್ಯಂಡ್ ಬಾಲಿಗೆ ನಾನು ರೇಟ್ ಮಾಡೋವಾಗಿದ್ದರೆ ಔಟ್ ಆಫ್ 10ಗೆ 6 ಕೊಡ್ಬೋದು. ಇಟ್ ವಾಸ್ ನಾಟ್ ಅ ಗ್ರೇಟ್ ಪ್ಲೇಸ್ ಗೈಸ್, ನಾಟ್ ಅ ಗ್ರೇಟ್ ಪ್ಲೇಸ್ ಆ್ಯಂಡ್ ನಾಟ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಪರ್ಸ್ನಲಿ ನಾ ವ್ಲಾಗ್ ಸ್ಟ್ರೆಸ್ಸಲ್ಲಿ. ಯಾ, ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಾವು ಯಾವ ಕಂಟ್ರಿಗೆ ಹೋಗಬೇಕು ಅದನ್ನು ಕಮೆಂಟ್ ಹಾಕಿ. ಆ್ಯಂಡ್ 500ಕ್ಕೆ ಆದರೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಕಂಟ್ರಿಗೆ ಪ್ಲ್ಯಾನ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಜೊತೆಗೆ. ಗೈಸ್, ಸೊ ಫ್ರೇಮ್ಗಳೆ ತಗೊಂಡು ಫ್ರೇಮ್ ಶಾಪಿಗೆ ಬಂದಿದ್ದೀವಿ, ಐ ಮೀನ್ ಪೇಂಟಿಂಗ್ಗೆ ತಗೊಂಡು. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರೋ, ನನಗೆ ತುಂಬ ಬೇಸಿಕ್ ಫುಡ್ ಬೇಕು. ನಮ್ಮ ಸಬ್ಸ್ಕ್ರೈಬರ್ ನಂಗೆ ತುಂಬ ಕಾಂಪ್ಲಿಕೇಟೆಡ್ ಏನು ಬೇಡ, ಫ್ರೇಮು ಬೇಸಿಕ್ ವುಡ್ ಬೇಕಷ್ಟೇ, ತೆಗಿರೋದು ಪೇಂಟಿಂಗ್. ಅದು ವುಡ್ ಅಂದ್ರೆ ಬರೀ ಗ್ಲಾಸ್ ಫ್ರೇಮ್, ಗ್ಲಾಸ್ ಫ್ರೇಮ್ ಬೇಡ, ಡೇಂಜರ್ ಅದು. ಸಿಂಪಲ್ ಫ್ರೇಮ್ ಮ್ಯಾಚ್ ಆಗುತ್ತಾ? ಅದೆಲ್ಲ ಮ್ಯಾಚ್ ಆಗಲ್ಲ ಅಲ್ಲ. ಎಲ್ಲಿ ಹೋಗ್ಬೇಕೇನು ಐಡಿಯಾ? ಹೋಗ್ಲಿ, ಗೈಸ್. ಸೊ ಫೋಟೋ ಫ್ರೇಮ್ನ ಎತ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ, ಬಿಕಾಸ್ ಎಲ್ಲೂ ಸಿಗಲೇ ಇಲ್ಲ ಫ್ರೇಮ್ ಮಾಡೋರು. ಸೊ ಇದು ಆ್ಯಕ್ಚುಲ್ ಆಗಿ ಆಚೆ ಕಡೆ ಫ್ರೇಮ್ ಕಾಣಿಸಲ್ಲ, ಇದು ವುಡ್ಡಿಗೆ ಬೆಂಡ್ ಮಾಡಿ ಪಿನ್ ಮಾಡಬೇಕು. ಅದಕ್ಕೆ ನಮ್ಮ ಫ್ರೆಂಡ್ ಇನ್ನೊಬ್ಬರಿದ್ದಾರೆ ಯಶವಂತಪುರದಲ್ಲಿ, ಬಟ್ ಇದು ಸಖತ್ ಬಿಸಿಲಿದೆ, ಒಂಚೂರು ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡು ಆಮೇಲೆ ಈವ್ನಿಂಗ್ ಹೋಗೋಣ ಅಂದ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಸೊ ಮನೆಗೆ ವಾಪಸ್ ಬಂದು ನನ್ನ ಚಿಕನ್ ರೆಸಿಪಿ ನಾನೇ ಮಾಡ್ಕೋತಾ ಇದ್ದೀನಿ, ಡೇ 2 ನಾನೇ ಕುಕಿಂಗ್ ಮಾಡ್ತಾರದು. ಅದು ಬಿಟ್ಟರೆ ಅಲ್ಲಿ ನಾವು ಏರ್ ಫ್ರೈಯರ್ ತಂದಿದ್ವಲ್ಲ, ಅಗ್ಯಾರೋದು ಸುರಿಗರ್ ಪ್ಲಸ್ ಅಗ್ಯಾರೋ ಏರ್ ಫ್ರೈಯರು. ಇದನ್ನು ನಾನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಕುಕಿಂಗ್ ವೀಡಿಯೋ ಮಾಡಬೇಕು. ನಮ್ಮ ಅಕ್ಕ ಬಂದು ಮಾಡ್ಕೊಂಡು, ನಾನಂತೂ ಮಾಡೋಕ್ಕಾಗಿಲ್ಲ ವೀಡಿಯೋ ಏನು ಕುಕಿಂಗ್ದು. ಸೊ ನೋಡೋಣ ಆದಷ್ಟು ಬೇಗ, ನೀವು ಕಮೆಂಟ್ ಹಾಕಿ ಏನು ನಾನು ಮಾಡ್ಬೋದು, ನಾನು ಪಿಜ್ಜಾ ಗಿಜ್ಜಾ ಏನೇನು ಮಾಡ್ಬೋದು ಅಂತ. ಬಿಟ್ರೆ ನೋಡಿದ್ದಿಲ್ಲ ಅಷ್ಟು ಕಲೀಜಾಗಿದೆ, ಅಲ್ಲಿ ಪಿಜ್ಜಾ ಕ್ಲೀನ್ ಮಾಡ್ತೀನಿ ನೋಡಿ. ಸುಪ್ರೀಂ ವ್ಯಾಕ್ಯೂಮ್ ಕ್ಲೀನರ್ ಗೈಸ್, ಇದು ಅಗ್ಯಾರನ್ನು ತರಿಸಿದ್ದಿದ್ದು ನಾನು. ನೀವು ವಿಡಿಯೋ ಮುಂಚೆ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಆಟ ಆಡ್ಕೊಂಡು ಕ್ಲೀನ್ ಮಾಡುತ್ತೆ. ನಮ್ಮ ಮನೆಗೆ ಇವತ್ತು ಆಂಟಿ ಬಂದಿಲ್ಲ, ನಮ್ಗೆ ಹೆಲ್ಪ್ ಮಾಡ್ತಾರೆ ಚಂದ್ರಮ್ಮ ಆಂಟಿ, ಅದಕ್ಕೆ ನಾನೇ ಏನೇನು ಮಾಡ್ಬೋದೆಲ್ಲ ಮಾಡ್ತಾಯಿದ್ದೀನಿ. ಗೈಸ್, ಬಾಕ್ಸ್ ಮೇಲೆ ಯಾವುದೋ ಒಂದು ಮಸಾಲಾದ ಬಾಕ್ಸ್ ತಂದೆ ನೋಡಿ, ಇದು ಈಸಿ ಆಗುತ್ತೆ ಅಂತೇಳಿನೂ ಮಸಾಲ ಎಲ್ಲ ರುಬ್ಬೋದಿರಲ್ಲ ಅಂತ. ನನ್ನ ಮಗಂದು 5 ನಿಮಿಷ ಬಿಸಿ ಹಾಕ್ಬಿಟ್ಟು ಊಟ ಚಿಕನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಮಸಾಲ ಹಾಕ್ಬಿಟ್ಟು ಅಂತ ಹೇಳಿದ್ದು. 15 ನಿಮಿಷ ಆಯಿತು, ಇನ್ನೂ ಅದು ಆಗಲಿಲ್ಲ, ಚಿಕನ್ ಇನ್ನೂ ಕುದಿತಾನೆ ಇದೆ ನೋಡಿ, ಎಷ್ಟು ಕುದಿತಾರೆ ಅದರಿಂದ. ಗೈಸ್, ಅಲ್ಲಿ ಊಟ ರೆಡಿ ಆಗ್ತಿದೆ, ಅದ್ರ ಜೊತೆಗೆ ನಂದು ಬ್ಲ್ಯಾಕ್ ಕಾಫಿ ಇದೆ ಡಯಟಲ್ಲಿ, ಅದಕ್ಕೆ ಬ್ಲ್ಯಾಕ್ ಕಾಫಿನೂ ಮಾಡ್ಕೋತಾ ಇದ್ದೀನಿ, ಕಾಫಿ ಬೇಕಾಗಿತ್ತಲ್ಲ ನಮ್ಮ ಮನೇಲಿ ಯಾರೋದು. ಇದು ನಮ್ಮ ಅಕ್ಕ ಕೊಟ್ಟಿದ್ದೆ, ವಾಪಸ್ ಕಿತ್ಕೊಂಡ್ಬಂದ್ಬಿಟ್ಟೆ.
ಬಿಕಾಸ್ ಅವಳು ವಿಡಿಯೋ ಮಾಡಾಕ್ತೀನಿ, ನಾನು ಯೂಸ್ ಮಾಡ್ತೀನಿ ಅಂತ ತೊಗೊಂಡೋದ್ಲು. ಬಟ್ ಒಂದು ದಿನ ಯೂಸ್ ಮಾಡಿರೋದು ನೋಡಿಲ್ಲ. ಅದಕ್ಕೆ ನಾನಾದರೂ ಯೂಸ್ ಮಾಡ್ಕೋತೀನಿ ಕೊಡು, ನನ್ನ ಡಯಟಲ್ಲಿದೆ ಕಾಫಿ ಅಂದ್ಬಿಟ್ಟು ಇಸ್ಕೊಂಬಿಟ್ಟೆ. ನೋಡಿ ಗೈಸ್, ಹೆಂಗ್ ಮಲ್ಗವ ನನ್ನ ರೂಮಿಗೆ ಬಂದ್ಬಿಟ್ಟು ನೋಡಿ. ಇದೇ ಫಸ್ಟ್ ಟೈಮ್ ಮಲ್ಗಿದೆ ನಾನು. ಹೆಂಗಿದೆ ಬೆಡ್? ಹೆಂಗಿದೆ? ಸಖತ್ತಾಗಿದ್ಯಾ? ಇನ್ಮೇಲೆ ನನ್ನ ಪಕ್ಕ ಮಲ್ಕೋ. ನಲ್ಲಿದ್ರು ಮಲ್ಕೊಂಬಿಟ್ಟಿದ್ದೀನಿ. ಗೈಸ್, ನಾನು ಏನು ಮಾಡ್ತೀನಿ ಅಂತ ಹಂಗೆ ಆಡ್ತಾನಪ್ಪ. ಹೋಗಪ್ಪ, ಸಂಜೆನೂ ಹಂಗೆ ಆಡ್ತೀನಿ. ನಮ್ಮ ಅಪ್ಪ ನೋಡಿ ಇಲ್ಲಿ ಮಸಾಜ್ ಆನ್ ಮಾಡ್ಕೊಂಡು ಅವ್ರ ಊರಲ್ಲಿ ಅವ್ರ ತಂಗಿ ಫೋನ್ ಮಾಡಿದ್ದಾರೆ, ಮಾತಾಡ್ಕೊಂಡಿದ್ದಾರೆ. ಅದ್ಯಾರೋ ಮಸಾಜರ್, ಫೀಟ್ ಮಸಾಜರ್. ಇದು ಕಾರ್ ವಾಶ್ ಮಾಡಕ್ಕೆ ಎತ್ತಿಟ್ಕೊಂಡಿದ್ದೀನಿ ಆಚೆ. ನಾನು ವಾಶ್ ಮಾಡಲ್ಲ, ಕೆಳಗೆ ಒಬ್ಬರು ಅಣ್ಣ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಅವ್ರು ವಾಶ್ ಮಾಡ್ತಾರೆ. ಅದಕ್ಕೆ ಅದ್ಯಾರೋ ಐಟಮ್ ಇತ್ತು, ವಾಷರ್ ಎಲ್ಲ ಎತ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಸುಪ್ರೀಂ ಹೈ ಪ್ರೆಷರ್ ವಾಷರ್ ಇದೆ, ಇದನ್ನು ನೋಡಿರ್ತೀವಿ ನಾನು ವ್ಲಾಗಲ್ಲಿ. ಇವಾಗ ಎಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ. ನಾನು ಸೊ ಮನೇಲೇ ಇದ್ದೆ, ಫೋಟೋ ಫ್ರೇಮ್ ಆಗಿಲ್ಲ, ಒಂಚೂರು ವ್ಲಾಗಿಗೆಲ್ಲ ಎಡಿಟ್ ಮಾಡಿ. ಈಗ ಒಂದು ಮೀಟಿಂಗ್ ಇದೆ ಸಿ ಸಿ ಡಿಲಿ, ಸಾಕರ್ ನಗರ್ಗೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗ್ರೇಸ್, ಕಾರ್ ಕಿ ಎತ್ಕೊಂಬಂದೆ, ಕಾರ್ ಹತ್ತದೆ, ಆಮೇಲೆ ಗೊತ್ತಾಯಿತು ಟ್ರಾಫಿಕ್ ಇರುತ್ತೆ ಅಲ್ಲಿ, ಸಕ್ಕ ಟ್ರಾಫಿಕ್ ಇರುತ್ತೆ ಅಂತ. 4-3 ಅದಕ್ಕೆ ಆಟೋ ಬುಕ್ ಮಾಡಿದೆ, ಒಂದೇ ನಿಮಿಷದಲ್ಲಿ ಬಂದ್ಬಿಡ್ತು ಹತ್ಕೊಂಬಿಟ್ಟೆ. ಗ್ರೇಸ್, ಒಂದು ಆಟೋ ಬುಕ್ ಮಾಡಿದೆ, ಈ ಆಟೋ ಬುಕ್ ಮಾಡಿ ಹತ್ತಿ OTP ಅಡಿ ಹೋಗ್ತಾ ಇದ್ದೀನಿ. ನಮ್ಮ ಮನೇದು ಇನ್ನೊಂದು ಆಟೋ ಬಂದಿದ್ದೆ. ಹೌ ಇಸ್ ಇಟ್ ಇವನ್ ಪಾಸಿಬಲ್? ಗ್ರೇಸ್, ಸಿ ಸಿ ಡಿ ರೀಚ್ ಆಗಿದ್ದೀನಿ, ಬನ್ನಿ ಹೋಗೋಣ. ಗೈಸ್, ಮೀಟಿಂಗ್ ಆಯ್ತು. ನಾನು ಒಂದಷ್ಟು ಐಟಮ್ಸ್ ತೊಗೊಳ್ಳೋದಿತ್ತು, ನನ್ನ ಸ್ಕಿನ್ ಕೇರ್ದು ಮತ್ತೆ ನನ್ನ ಡಯಟ್ದು ಒಂದಷ್ಟು ಐಟಮ್ ತೊಗೊಳ್ಳೋದಿತ್ತು, ಅದನ್ನ ತಗೊಂಡು ನಿಂದ ಆಟೋ ಮಾಡ್ಕೊಂಡು ಹೊರಟ್ಬಿಡೋಣ, ಬನ್ನಿ. ಇದೊಂದು ಡ್ಯಾಂಡ್ರಫ್ ಶ್ಯಾಂಪು, ಮತ್ತೆ ಒಂದು ಫೇಸ್ ವಾಶು, ಮಾಯಿಶ್ಚರೈಸರು, ಮತ್ತೆ ವ್ಯಾಕ್ಸ್, ಏರ್ ವ್ಯಾಕ್ಸ್ ಪೌಡ್ರು. ಗೈಸ್, ನಾಳೆ ನಮ್ಮ ಅಕ್ಕ ಮನೇಲಿ ಪೂಜೆ ಇದೆ, ಅಲ್ಲಿಗೆ ಹೋಗ್ಬೇಕು ನಾವು. ಈಗ ಬೇಗ ಮಲ್ಕೊಂಬಿಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಗೈಸ್, ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್. ಗೈಸ್, ಯಾರ್ಯಾರು ತಾರ್ ಹೊಸದು ಬಂದಿರೋದು ನೋಡಿದ್ರೆ ಹೆಂಗಿದೆ? ಸಾಕಾದ ಇಷ್ಟ ಆಯ್ತು ನನಗೆ, ಬಟ್ ನಮ್ಮ ಬಜೆಟ್ ಇಲ್ಲ, ಅದಕ್ಕೆ ಸುಮ್ಮನೆ ಅದು ಇನ್ನೂ ಓಪನ್ ಆಗಿಲ್ಲ. ಗೈಸ್, ಇನ್ನೊಂದು 3 ತಿಂಗಳು ಆದಮೇಲೆ ಬುಕಿಂಗ್ ಶುರು ಆಗೋದಂತೆ, ಆ ಟೈಮಲ್ಲಿ ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ಸೊ ಯಾ, ವ್ಲಾಗ್ನ ಎಂಡ್ ಮಾಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಗೈಸ್, ಇನ್ನೊಂದು ಮೀಟಪ್ ಬಿಟ್ಟ ಪ್ಲ್ಯಾನ್ ಮಾಡಬೇಕಾ? ನಿಮ್ಗೇನು ಅನಿಸುತ್ತೆ ಕಮೆಂಟ್ ಹಾಕಿ.